बहुत तकलीफ, एचडीएमसी लोग बहुत तकलीफ दे रहे हैं। यहाँ से 20 साल से काम कर रहे हैं, ये लोगों को पेमेंट बराबर नहीं। ये धक्का क्यों हो रहा था? जो एचडीएमसी मेंबर्स मिलके एक साइबर मोबाइल के हेडकुकर है, वो हेडकुकर को बहुत तकलीफ करने के बाद वो औरत जान से खेल के जान से ये हो गए। ये संगठन वालों को हमारे एचएसडी केएसएसडी हम सपोर्ट करते बोल के। दिस वीडियो प्रेजेंट बाय रायदान मल्टी क्विजीन रेस्टोरेंट, वैरायटी ऑफ ट्रेडिशनल फूड्स, अरेबियन, टर्किश, मिडिल ईस्ट, ग्रैंड इंटीरियर, जेन्युइन स्पाइसेस, हाइजीनिक किचन, एड्रेस टीपू सुल्तान चौक, रिंग रोड, गुलबर्ग। जो भी राज्य सरकार ने जो मिड डे मील में हर एक स्कूल में, गवर्नमेंट स्कूल में एचएम के बीच में और हेडकुकर के बीच में अकाउंट था, लेकिन ये सरकार क्या करे, होना बोल के वो शांति रहे सो स्कूल में हेडकुकर और मुख्य उपाध्याय बीच में क्या अकाउंट था, वो अकाउंट अच्छा था वो, इसलिए राज्य सरकार और क्या करे बोले तो एसडीएमसी अध्यक्ष के बीच में और एचएम के बीच में अकाउंट करके ये हेडकुकर का क्या भी फैसला, ये क्या भी नहीं रखे वो लोग, इसलिए सरकार क्या करना बोले तो गवर्नमेंट ये क्या आदेश किया गया है वो आदेश निकलना चाहिए और एज इट इज आगे करना चाहिए वो एचएम के बीच में और मुख्य एचएम के बीच में और मुख्य अडियोर के बीच में वो करना जरूरी है। इसलिए ये बीसीओटा नौकर यहाँ से 20 साल से काम कर रहे हैं, ये लोगों को पेमेंट बराबर नहीं, बहुत तकलीफ, एचडीएमसी लोग बहुत तकलीफ दे रहे हैं। एग्जाम्पल बोले तो परसों होनखिंड की प्रताबाद में जो एचडीएमसी अध्यक्ष और सभी मिलके मेंबर्स मिलके एक साइबर मोबाइल के हेडकुकर है, वो हेडकुकर को बहुत तकलीफ करे वो लोग, तकलीफ करने के बाद वो औरत जान से खेल के जान से ये हो गए, इसलिए वो एचडीएमसी टोटली रद्द करना बोल के हमारा संगठन ओर से भी हम मनी पत्र दिए। अब ये संगठन वाले क्या कर रहे, ये संगठन वालों को हमारे एचएसडी केएसएसडी हम सपोर्ट करते बोल के मैं दो बात करता हूँ। जय भीम, जय भारत। संजू माले। इवत्तिन दिवस नम्म आडळित नडेसतक्कंत राज्य सरकार बोम्मय्य अवर सरकार नम अक्षर दासोह बिटी बिसि ऊट माडतक्कंत तयारकर मुख्य अडियोरिगे अन्याय माड्ता इदे। कारण अष्टे, इडी राज्यदल्ले कूड शाला सुधारणा समिति एसडीएमसी अध्यक्षर किरुकुळवन्न अतियागिदे। ಯಾವುದೇ ಒಂದು ವಿನಾಕಾರಣ ಈ ಒಂದು ಹಸ್ತೇಪ ಮಾಡೋ ಮೂಲಕ ಶಾಲೆ ಗೊಂದಲ ಸೃಷ್ಟಕ್ಕಂಥ ಈಗಿನ ಸಂದರ್ಭದಲ್ಲಿ ಸರ್ಕಾರ ಅದನ್ನು ನಾವು ಕ್ಲಿಯರ್ ಮಾಡಿರಿ, ಎಸ್ ಡಿ ಎಫ್ ಸಿ ಅಧ್ಯಕ್ಷರಿಗೆ ನೀವು ತಿಳಿ ಹೇಳಿ ಅಂತಕ್ಕಂಥ ಹಲವಾರು ಮನಿ ಪತ್ರ ಕೊಟ್ಟಿವಿ। ಈಗ ಅದನ್ನು ಸರಿಪಡಿಸದೆ ಸರ್ಕಾರ ಏನು ಮಾಡ್ಯದಪ್ಪ ಅಂದರೆ ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರ ಜಂಟಿ ಖಾತೆಯಲ್ಲಿ ಅಕೌಂಟನ್ನು ತೆಗಿಬೇಕು ಅಂತಕ್ಕಂಥ ಹೊಸ ಆದೇಶ 4ನೇ ತಾರೀಕಿಗೆ ಹೊರಡಿಸಿದೆ। ನಮ್ಮ ಸಂಘಟನೆ ಹೇಳ್ತದೆ, ನೀವೇನದ ಶಾಲೆಯ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಮ್ಮ ಸಂಘಟನೆ ಮತ್ತು ಊರಿನ ಎಲ್ಲ ಗ್ರಾಮಸ್ಥರ ಹಿತ ಇರುವುದರಿಂದ ನೀವು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದ ಹಸ್ತೇಪ್ ಮಾಡುವ ಮೂಲಕ, ಯಾಕಪ್ಪ ಅಂದರೆ ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಕಾಯಿಪಲ್ಯ ತರೋರಲ್ಲ, ಯಾವುದೇ ಪೀಠೋಪಕರಣ ಸರಿಯಾಗಿ ಸಮಯಕ್ಕೆ ತೆಗೆದುಕೊಳ್ಳೋಕೆ ಆಗಲ್ಲ, ಯಾಕಪ್ಪ ಅಂತಂದ್ರೆ ನಾವು ಭೀ ನೋಡ್ತೀವಿ ಅವ್ರು ಯಾವಾಗ ಭೀ ಶಾಲೆಗೆ ಬರೋದಾಗಲ್ಲ। ಇಂಥ ಸಮಯದಲ್ಲ ನಮ್ಮ ಅಕ್ಕತಂಗಿಯವರು 8 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ಖರೀದಿ ಮಾಡಿ ಅಡುಗೆ ಮಾಡ್ತಕ್ಕಂಥ ಕಾರ್ಯದಲ್ಲಿರ್ತಾರೆ। ನೀವು ಎಷ್ಟೆಲ್ಲ ಆದರೂ ಕೂಡ ಅವ್ರು ಎಷ್ಟೋ ಕೈಯಲ್ಲಿ ರೊಕ್ಕ ಹಾಕಿ ಕಾಯಿಪಲ್ಯ ತಂದು ಆಮೇಲೆ ಏನದ ಪೇಮೆಂಟ್ ಏನದ ತೋಗ್ತಕ್ಕಂಥ ವ್ಯವಸ್ಥೆ ಇರ್ತದೆ। ಇಷ್ಟೆಲ್ಲ ಇದ್ರೂ ಕೂಡ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಮತ್ತು ಮುಖ್ಯ ಪದರ ಮೇಲೆ ಏನು ಆದೇಶ ಅದ, ಇದು ಕೂಡಲೇ ವಾಪಸ್ ಆಗಬೇಕು। ಇದು ಮಹಿಳಾ ವಿರೋಧಿ ಆದೇಶ
ಮತ್ತು ಕಾರ್ಮಿಕ ವಿರೋಧಿ ಆದೇಶ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರ ಒಂದು ಸಾಲೆ ವಾತಾವರಣ ಕೆಡಿಸತಕ್ಕಂತ ಒಂದು ಆದೇಶ ಆಗಿದೆ ಅದಕ್ಕೆ ನಾವು ಹಿಂದೆ ನಡೆಯತಕ್ಕಂತ ನಮ್ಮ ಮುಖ್ಯ ಅಡಿಗೆ ಸಹಾಯಕರು ಮತ್ತು ಮುಖ್ಯ ಉಪಾಧ್ಯಾಯರ ಏನು ಜಂಟಿ ಖಾತೆ ಇತ್ತು ಅದನ್ನ ಮುಂದುವರಿಸಬೇಕು ಅಂತಕ್ಕಂತ ನಿಟ್ಟೊಳಗೆ ಅಕ್ಷರ ದಾಸೋಹ ಕರ್ನಾಟಕ ರಾಜ್ಯದ ಎಐಟಿಸಿ ಪರವಾಗಿ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮತ್ತು ಶಿಕ್ಷಣ ಮಂತ್ರಿಗೆ ಶಿಕ್ಷಣ ಸಚಿವರಿಗೆ ಕೂಡ ಮನವಿ ಮಾಡ್ತೀವಿ ಈ ಮಹಿಳೆ ವಿರೋಧಿ ಕಾನೂನದ ಮಹಿಳೆ ವಿರೋಧಿ ಆದೇಶದ ಇದು ಕೂಡ ವಾಪಸ್ ತಗೋಬೇಕು ಶಾಲೆ ಮಕ್ಕಳ ಹಿತ ದೃಷ್ಟಿಯಿಂದ ಶಾಲೆ ಸರಿಯಾಗಿ ಮಕ್ಕಳಿಗೆ ಊಟ ಹಾಕಿಸಬೇಕಾದ್ರೆ ಈ ಆದೇಶನ್ ತಗೋಬೇಕು ಅಂತಕಂತ ಒಂದು ಮನವಿಯನ್ನು ಮಾಡ್ತೀವಿ ಈ ಮನವಿಗೆ ಒಪ್ಪದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಅದಕ್ಕೆ ಏನಾದ ನೀವು ಸರ್ಕಾರಕ್ಕೆ ದಿಕ್ಕರ ಹಾಕಬೇಕಾಗುತ್ತದೆ ಆ ಒಂದು ಆದೇಶವನ್ನು ಮಾಡೋ ಹೋರಾಟ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಸಮಸ್ಯೆ ಬಗೆಹರಿಸಿದ್ರಂದ್ರೆ ನಿಮಗೆ ನಾವು ಧನ್ಯವಾದ ಹೇಳ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಾನು ಪ್ರಭುದೇವ ಹೇಳಸಂಗಿ ಎಐಟಿಸಿಯ ಕಲಬುರಗಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಒಂದು ಬಿಸಿ ಊಟ ತಯಾರಕರ ಫೆಡರೇಷನ್ನ ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ।